ಆಗಿ ಮತ್ತೆ ಏನೇನು ಸ್ಟೇಜಸ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ಪ್ರಪೋಸಲ್ನ ತಗೊಂಡಿದ್ದೆ ನಾನು ಲಾಸ್ಟಲ್ಲಿ ತಗೊಂಡೆ. ಬಟ್ ನಾವು ಫಸ್ಟು ಪ್ರಯತ್ನ ಮಾಡಿದ್ವಿ ಬಿ ಎಮ್ ಎಲ್ ಏನಾದರೂ ಇನಿಷಿಯೇಟಿವ್ ತಗೊಳುತ್ತಾ ಇಲ್ವ ಅಂತ. ಬಿ ಎಮ್ ಎಲ್ ಎಷ್ಟು ಮೋಸದಲ್ಲಿದ್ದಾರೆ ಅಂತಂದರೆ, ನಮ್ಮ ನಗರಸಭೆಗೆ ಅವರು ಆಲ್ಮೋಸ್ಟ್ 45 crores ಟ್ಯಾಕ್ಸ್ ಕಟ್ಟೋ ಅಂಥದ್ದಿದೆ. ಕೋರ್ಟ್ಗೆ ಹೋಗಿದ್ದೇವೆ, ಕೋರ್ಟಲ್ಲೂ ಕೂಡ ನಮ್ಮ ಪರವಾಗಿದೆ, ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಂತ ಇನ್ಸ್ಟ್ರಕ್ಷನ್ ಇದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ ಅಂದರೆ ಅವರು ಕೋರ್ಟ್ ಆರ್ಡರ್ಸ್ ಕೂಡ ಒಬೇ ಮಾಡಿಲ್ಲ. 45 crores ಒಂದು ನಗರಸಭೆಗೆ ಡೆವಲಪ್ಮೆಂಟ್ ಗ್ರ್ಯಾಂಟ್ಸ್ ಬಂದರೆ, ಟ್ಯಾಕ್ಸ್ ಬಂದರೆ ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ಯೋಚನೆ ಮಾಡಿ. ಎಷ್ಟು ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡ್ಬೋದು, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ, ಇದ್ರ ಬಗ್ಗೆ ನ್ಯೂಸ್ ಆಗಲ್ಲ. ಇಷ್ಟು ದೊಡ್ಡ ಅಂದರೆ ಎಷ್ಟು ಪ್ರಾಫಿಟ್ ಇದ್ರೆ ಅವ್ರು ನಮ್ಗೆ ಟ್ಯಾಕ್ಸ್ ಕಟ್ಟೋದನ್ನ ಕಟ್ಟಿಲ್ಲ, ಇಷ್ಟು ವರ್ಷಗಳ ಕಾಲ ಟ್ಯಾಕ್ಸ್ ಕಟ್ಟಲ್ಲ. ನಗರಸಭೆಗೇ 45 crores ಕಟ್ಬೇಕು. ಡಿ ಸಿಯಿಂದ ನಾವು ರಿಪೋರ್ಟ್ ಕಳಿಸಿದೀವಿ, ಡಿ ಸಿಯಿಂದ 3 months ಟೈಮ್ ಕೊಟ್ಟಿದ್ವಿ, ಥ್ರೂ ಕೋರ್ಟ್ ನಾವು ಫೈಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಷ್ಟು ಕಮಿಷನರ್ಸ್ ಬಂದಿದ್ದಾರೆ ಅಷ್ಟು ಕಮಿಷನರ್ಸು ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರು ಎಜುಕೇಟ್ ಮಾಡಿದ್ದಾರೆ. ಇಷ್ಟು ವರ್ಷ ಇದೆ, ಫಸ್ಟ್ ನೀವು ಒಂದು ಎಷ್ಟಾಗುತ್ತೆ ಅದ್ರಲ್ಲಿ ಪಾರ್ಟ್ ಪೇಮೆಂಟ್ ಮಾಡಿ, 10 crores ಕಟ್ಟಿ, 5 crores ಕಟ್ಟಿ ಅಂತ ಪದೇ ಪದೇ ಫೈನ್ ಕಟ್ಟಬೇಡಿ, ಫೈನ್ ಎಲ್ಲ ವೇವ್ ಆಫ್ ಮಾಡ್ತೀವಿ, ಅಟ್ಲೀಸ್ಟ್ ಆ್ಯಕ್ಚುಯಲ್ ಅಮೌಂಟ್ ಕಟ್ಟಿ. ಫೈನು ಎಲ್ಲ ಲೆಕ್ಕ ಹಾಕಿದ್ರೆ 70 crores ಅವ್ರು ಕಟ್ಟಬೇಕಾದ್ರೆ, 70 crores. ಅದು ಅಲ್ಲದೆ ಕೋರ್ಟ್ಗೂ ಹೋಗ್ತಾರೆ, ಟ್ಯಾಕ್ಸ್ ಕಟ್ಟೋದು ಬಿಟ್ಬಿಟ್ಟು ಕೋರ್ಟ್ಗೆ ಹೋಗ್ತಾರಲ್ಲ ಬ್ರದರ್ ಅವರು, ಕೋರ್ಟ್ಗೆ ಹೋಗ್ತಾರೆ. ಅಷ್ಟು ಸ್ಟ್ರೇಂಜರ್ಸ್ ಥರ ಬಿಹೇವ್ ಮಾಡಿದ್ರೆ, ಅವರೇ ಕಟ್ಟಲ್ಲ ಅಂದರೆ ಇನ್ನು ಯಾರು ಕಟ್ತಾರೆ? ನಮ್ಮಲ್ಲಿರೋದು ಒಂದು ಪಬ್ಲಿಕ್ ಸೆಕ್ಟರ್ಸ್ ಬಿ ಎಮ್ ಎಲ್, ಎಷ್ಟು ವರ್ಷದಿಂದ ಕಟ್ಟಿಲ್ಲ, ಏನಕ್ಕೆ ಆ ಥರ ಲೆಥಾರ್ಜಿಕ್ ಆಗಿರುವಂಥ ಬಿಹೇವಿಯರ್ ಏನಕ್ಕೆ ನಮಗೆ ಗೊತ್ತಿಲ್ಲ. ಹೇಗೆ ನಾವು ಡೆವಲಪ್ಮೆಂಟ್ಸ್ ಮಾಡೋಕ್ಕಾಗಲ್ಲ? ಪ್ರತಿಯೊಂದು ಸರ್ಕಾರದಲ್ಲಿ ಒತ್ತಿ ಗಲಾಟೆ ಮಾಡಿ ಹೋಗರ್ದು, ಏನೇ ಗಲಾಟೆ ಮಾಡಿ, ಏನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಎಷ್ಟೇ ಹಂಬಲ್ಲಾಗಿ ನೀವು ಕೇಳ್ಕೊಳ್ಳಿ, ಅವರು ಕೆಲಸ ಮಾಡೋರು ಅಲ್ಲ. ಅಷ್ಟು ಕನಿಕರ ತೋರಿಸಲ್ಲ ಎಲ್ಲರಿಗೂ ಕೂಡ. ಡೆವಲಪ್ಮೆಂಟ್ಸ್ಗೆ ಅಂತ ಅಷ್ಟೊಂದು ಗ್ರ್ಯಾಂಟ್ ಕೊಡೋ ಅಂತ ಆಲೋಚನೆ ಕೂಡ ಅವರಲ್ಲಿ ಇಲ್ಲ. ಬಟ್ ತುಂಬ ಕಷ್ಟದಲ್ಲಿ ನಾವು ಗ್ರ್ಯಾಂಟ್ಸ್ ತಂದಿದ್ದೀವಿ. ಯಾವ ಗ್ರ್ಯಾಂಟ್ಸ್ ತರೋದು ಅಷ್ಟು ಸುಲಭ ಅಲ್ಲ. ಅಂಥ ಕಷ್ಟದಲ್ಲಿ ನಾವು ಇಷ್ಟೆಲ್ಲ ಗ್ರ್ಯಾಂಟ್ ತಂದು ನಾನು ಅಟ್ಲೀಸ್ಟ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಊರು ಚೆನ್ನಾಗಿ ಕಾಣಬೇಕು. ಅಟ್ಲೀಸ್ಟ್ ಇಲ್ಲಿ ಅಫೀಷಿಯಲ್ಸ್ ಇರ್ಬೋದು, ಯಾರೇ KGF ಬಿಟ್ಟು ಬಂಗಾರಪೇಟೆಗೆ ಹೋಗಲಿ, ಕೋಲಾರಿಗೆ ಹೋಗಲಿ, ಅಥವಾ ಬಂಗಾರಪೇಟಿಂದ ಕೋಲಾರಿಂದ KGF ಬರುವಂಥವ್ರಿಗೆ ತುಂಬ ಇನ್ಕನ್ವೀನಿಯನ್ಸೇ ಆಗ್ತಾ ಇತ್ತು. ತುಂಬ ವರ್ಷದಿಂದ ಮೈಂಟೆನೆನ್ಸ್ ಕೂಡ ಆಗಿರಲಿಲ್ಲ. ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಕೌನ್ಸಿಲರ್ಸ್ ಇಬ್ಬರದು ನನಗೆ ಒತ್ತಾಯನೂ ಇತ್ತು, ಇದಾಗಲೇಬೇಕು ಮೇಡಮ್, ನನಗೆ ಅಫೀಷಿಯಲ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಇದೊಂದು ಪ್ರಪೋಸಲ್ನ ಕನ್ಸಿಡರ್ ಮಾಡಿ ಅಂತಂದ್ಬಿಟ್ಟು ಇವ್ರದ್ದು ಒತ್ತಾಯ ಇತ್ತು. ಇವರು ಮತ್ತು ಇವ್ರ ಮನೆಯವ್ರದ್ದು ಕೂಡ, ಇದೊಂದು ರೋಡು ತುಂಬ ಹಾಳಾಗ್ತಾ ಇದೆ, ಎಲ್ಲ ಕಡೆ ರೋಡ್ ಮಾಡ್ತಾ ಇದ್ದೀರಾ KGF ಅಲ್ಲಿ, ಇದನ್ನ ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್.